ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆ ಆಗಬೇಕೇ ವಿನಃ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರ್ದು. ಹಾಗಲಕಾಯಿಯಂತಹ ಕಹಿಯಾದ ಜನರು ತೊಂದರೆಯಲ್ಲಿ ಸಹಾಯ ಮಾಡ್ತಾರೆ, ಸಕ್ಕರೆಯಂತ ಸಿಹಿಯಾದ ಜನರು ಸಮಯ ನೋಡಿ ಮೋಸ ಮಾಡ್ತಾರೆ. ಜಗಳವಾಡದೇ ಇರುವ ಸಂಬಂಧಕ್ಕಿಂತ ಎಷ್ಟೇ ಜಗಳವಾಡಿದ್ರೂ ಬೇರೆಯಾಗದೇ ಇರುವ ಸಂಬಂಧ ಸಿಗುವುದು ಒಂದು ವರ ಸಿಕ್ಕಂತೆ. ಸಂಬಂಧಗಳು ಗಟ್ಟಿಯಾಗಲು ಪರಿಪೂರ್ಣ ಸಾಲುಗಳು. ನಮಗೆ ಗೊತ್ತಿಲ್ಲದಿದ್ರೆ ಕೇಳಿ ತಿಳಿಯೋಣ, ನಾವು ಒಪ್ಪದಿದ್ರೆ ಚರ್ಚಿಸೋಣ, ನಮಗೆ ಇಷ್ಟವಿಲ್ಲದಿದ್ರೆ ನಯವಾಗಿ ಹೇಳೋಣ, ಆದರೆ ನನ್ನದೇ ಸರಿ ಎನ್ನುವ ವಾದ ಬೇಡ. ಅಹಂಕಾರದಿಂದ ಸ್ನೇಹ ಸಂಬಂಧಗಳು ಹಾಳಾಗಬಾರ್ದು. ಎಲ್ಲ ಕಡೆಯಿಂದಲೂ ಎಚ್ಚರಿಕೆಯಿಂದ ಇದ್ರೆ ಮಾತ್ರ ಇಲ್ಲಿ ಬದುಕಬಹುದು. ಇಲ್ಲದಿದ್ರೆ ಯಾರ ಸ್ವಾರ್ಥಕ್ಕೆ ಯಾವಾಗ ಬಲಿಯಾಗ್ತೀವೋ ಗೊತ್ತೇ ಆಗೋದಿಲ್ಲ. ಹೊರಗಿನ ಜಗತ್ತಿನ ಬಗ್ಗೆ ಚಿಂತೆ ಬಿಟ್ಟು ಬಿಡಿ. ಕೇವಲ ನಿಮ್ಮ ಬಗ್ಗೆ ಮಾತ್ರ ಚಿಂತಿಸಿ. ಅಂತರಂಗ ಹಾಗೂ ಬಹಿರಂಗದ ಶುದ್ಧತೆ ಬಗ್ಗೆ ಸದಾ ನಿಗಾವಹಿಸಿ. ಇತ್ತೀಚೆಗೆ ಜಗತ್ತು ಹಣ ಬಿಟ್ಟು ಏನನ್ನೂ ಚಿಂತಿಸೋದಿಲ್ಲ. ಎಲ್ಲ ಸಂಬಂಧಗಳ ಮೂಲ ಹಣ ಮಾತ್ರ. ಇಲ್ಲಿ ಸುಖ ಸಂತೋಷ ಎಂಬುದು ತಾತ್ಕಾಲಿಕ, ನೋವು ಮಾತ್ರ ಶಾಶ್ವತ. ಒಬ್ಬ ಒಳ್ಳೆಯ ಸ್ನೇಹಿತನಾಗಬೇಕಾದ್ರೆ ಹಣ ಆಸ್ತಿ ಬೇಡ, ಸೌಂದರ್ಯ ಬೇಡ. ಬೇಕಾಗಿರುವುದು ಮೂರೇ ಪದ: ನಂಬಿಕೆ, ವಿಶ್ವಾಸ ಮತ್ತು ಪ್ರೀತಿ. ಇತರರು ಬಯಸಿದಂತೆ ನೀನಾಗಬೇಡ. ನಿನ್ನ ವ್ಯಕ್ತಿತ್ವ, ನಿನ್ನ ಆಸ್ತಿ ಅನ್ನೋದನ್ನು ಮರಿಬೇಡ. ತೊಂದರೆ ಬಂದರೆ ತಾಳ್ಮೆಯಿಂದಿರಿ, ಹಣ ಬಂದಾಗ ಸರಳವಾಗಿರಿ, ಅಧಿಕಾರ ಸಿಕ್ಕಾಗ ಪ್ರಾಮಾಣಿಕವಾಗಿರಿ, ಮತ್ತು ಕೋಪ ಬಂದಾಗ ಶಾಂತವಾಗಿರಿ. ಇದನ್ನು ಜೀವನದ ನಿರ್ವಹಣೆ ಎಂದು ಕರೆಯಲಾಗ್ತದೆ. ದುಃಖ ಯಾರಿಗಿಲ್ಲ ಹೇಳಿ? ಕೆಲವರು ಅತ್ತು ಮರಿತಾರೆ, ಇನ್ನು ಕೆಲವರು ನಕ್ಕು ಮರಿತಾರೆ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಅತ್ತರೇನು? ಅದು ನೀಡುವುದು ಬೇವಿನ ಕೈಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.